ಇನ್ನು ಎಂ ಪಿ ಕುಮಾರಸ್ವಾಮಿ ಮೂಡಿಗೆರೆ ಕ್ಷೇತ್ರ, ದಲಿತ ಸಮುದಾಯಕ್ಕೆ ಸೇರಿದವರು ದಲಿತದಲ್ಲಿ ಬಲ ಉಪಪಂಗಡಕ್ಕೆ ಸೇರ್ತಾರೆ. ದಲಿತ ಬಲ ಒಬ್ಬರಿಗೂ ಅವಕಾಶ ಸಿಕ್ಕಿಲ್ಲ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ, ಹಂಗಿದ್ದಾಗ ನನ್ನನ್ನು ತಗೊಳ್ರಿ ಅಂತ ಪ್ರಯತ್ನ ಎಂ ಪಿ ಕುಮಾರಸ್ವಾಮಿ ಅವರಿಗೆ. ಜಿಲ್ಲೆಯಲ್ಲೇ ಬಿ ಜೆ ಪಿಯೊಳಗೆ ರಾಜಕೀಯ ವಿರೋಧಿಗಳಿದ್ದಾರೆ. ಎಂ ಪಿ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಬೇಡ ಅಂತ ದೆಹಲಿ ಮಟ್ಟದಲ್ಲಿ ಒಂದು ಲಾಬಿ ಸಹಜವಾಗಿ ನಡೆಯುತ್ತೆ. ಬಟ್ ಇವರು ತಮ್ಮ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದಾರೆ. ಹಾಲಿ ಜಾತಿ ಲೆಕ್ಕಾಚಾರಕ್ಕೆ ಬರೋದಾದರೆ 8 ಜನ ಲಿಂಗಾಯತರಿದ್ದಾರೆ, 7 ಜನ ಒಕ್ಕಲಿಗರಿದ್ದಾರೆ, 3 ಜನ ದಲಿತರಿದ್ದಾರೆ, 3 ಜನ ಕೂಡ ದಲಿತ ಎಡಪಂಗಡಕ್ಕೆ ಸೇರಿದಂಥವರು, 3 ಜನ ಕುರುಬರು, 2 ಈಡಿಗರಿದ್ದಾರೆ ಸಚಿವ ಸಂಪುಟದಲ್ಲಿ. ದಲಿತ ಬಲ ಇಲ್ಲ, ನನ್ನನ್ನು ಮಿನಿಸ್ಟರ್ ಮಾಡಿ ಅಂತ ಎಂ ಪಿ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ನೆಹರು ಓಲೆಕಾರ್ ಇದೇ ಕೋಟಾದಡಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟಕ್ಕೆ ಬರಬೇಕು ಅಂತ ಪ್ರಯತ್ನಿಸ್ತಾ ಇರುವಂಥ ಇನ್ನೊಬ್ಬ ವ್ಯಕ್ತಿ ಹಾವೇರಿಯಿಂದ ಗೆದ್ದಿದ್ದಾರೆ. ದಲಿತ ಬಲ ಕೋಟ ಲಾಸ್ಟ್ ಟೈಮ್ ಬಹಳ ಆಸೆ ಇಟ್ಕೊಂಡಿದ್ರು, ಆಗಲಿಲ್ಲ. ಯಾಕೆಂದರೆ ಸ್ವತಃ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಜಿಲ್ಲೆಯಿಂದ ಗೆದ್ದಂಥವರು. ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರ ಇದು. ಹಾವೇರಿ ಜಿಲ್ಲೆಯಿಂದ ಮುಖ್ಯಮಂತ್ರಿನೇ ಮಾಡಿದ ಮೇಲೆ ಅದೇ ಜಿಲ್ಲೆಯಿಂದ ಮತ್ತೊಬ್ಬ ಮಿನಿಸ್ಟರ್ನ ಯಾಕೆ ಮಾಡಬೇಕು ಅನ್ನೋದೊಂದು ಲೆಕ್ಕಾಚಾರ. ಬಹಿರಂಗವಾಗಿ ನೆಹರು ಓಲೇಕಾರ್ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಮಾತಾಡಿದ್ರು, ಪಕ್ಷದ ವಿರುದ್ಧ ಅಂತಲ್ಲ, ಅಸಮಾಧಾನವನ್ನು ತೋಡ್ಕೊಂಡ್ರು, ನನಗೆ ಅವಕಾಶ ಸಿಗಬೇಕಾಗಿತ್ತು ಅಂತ ಈ ಸಲ ಮತ್ತೊಂದು ಸುತ್ತಿನ ಪ್ರಯತ್ನವನ್ನು ನೆಹರು ಓಲೇಕಾರ್ ಮಾಡ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಒಂದು ಅಸಮಾಧಾನ ಇದೆ, ನನ್ನ ಮಿನಿಸ್ಟರ್ ಆಗಬಹುದಾಗಿತ್ತು, ಅವಕಾಶ ಕೊಡಲಿಲ್ಲ ನೀವು ಅಂತ ಯಡಿಯೂರಪ್ಪನವ್ರಿಗೆ ಆಪ್ತರು. ಆ ಮೂಲಕ ಕೂಡ ಒಂದು ಟವಲ್ ಹಾಕೋ ಪ್ರಯತ್ನ ನಡೆಯುತ್ತೆ. ಇನ್ನು ಸವದತ್ತಿ ಶಾಸಕ ಆನಂದ ಮಾಮನಿ ಲಿಂಗಾಯತ ಕೋಟಾದಡಿ ನನಗೊಂದು ಅವಕಾಶ ಸಿಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 8 ಜನ ಲಿಂಗಾಯತರು ಸಚಿವ ಸಂಪುಟದಲ್ಲಿ ಇದ್ದಾರೆ. ಅಕಸ್ಮಾತ್ ಪುನರ್ರಚನೆಯಾಗಿ ಯಾವುದಾದರೂ ಲಿಂಗಾಯತರನ್ನು ಸಚಿವ ಸಂಪುಟದಿಂದ ಕೈಬಿಡೋದಾದರೆ ಲಿಂಗಾಯತ ಕೋಟಾದಲ್ಲಿ ಒಳಗೆ ಬರಬೇಕು ಅಂತ ಆನಂದ ಮಾಮನಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. 4 ಸಲ MLA, ಸದ್ಯ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಚಿವ ಸ್ಥಾನ ತಗೊಳ್ಬೇಕು ಅನ್ನೋದು ಅವರ ಪ್ರಯತ್ನ. ಇನ್ನು ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಹಿರಿಯ ಶಾಸಕರು ಲಿಂಗಾಯತ ಕೋಟಾದಲ್ಲೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪಕ್ಷನಿಷ್ಠರನ್ನು ಪರಿಗಣಿಸಿ ಅನ್ನೋ ಟ್ರಂಪ್ ಕಾರ್ಡ್ ಇಟ್ಕೊಂಡು ಬರ್ತಾ ಇದ್ದಾರೆ. ಸುರಪುರ ಶಾಸಕ ರಾಜುಗೌಡ, ರಾಜುಗೌಡರಿಗೆ ಲಾಸ್ಟ್ ಟೈಮು ಎಲ್ಲ ಮಿನಿಸ್ಟರ್ ಫೈನಲ್ ಆಗಿದೆ ಅನ್ನೋ ಸುದ್ದಿಗಳು ಬಂದವು. ಅವರ ಬೆಂಬಲಿಗರೆಲ್ಲ ಬೆಂಗಳೂರಿಗೆ ಬಂದವು. ತಮ್ಮ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವುದನ್ನು ಕಣ್ಣಾರೆ ನಿಂತ್ಕೊಂಡು ನೋಡಬೇಕು ಅಂತ ರಾಜುಗೌಡರ ಬೆಂಬಲಿಗರೆಲ್ಲ ಬಂದರು. ಲಾಸ್ಟ್ ಮಿನಿಟಲ್ಲಿ ಪಟ್ಟಿಲ್ ಅವರ ಹೆಸರೇ ಇರಲಿಲ್ಲ. ಹೆಂಗೂ ಬಂದಿದ್ದೀವಲ್ಲ ಅಂತ ಆನಂದರಾವ್ ಸರ್ಕಲ್ನಲ್ಲಿ ಅವರ ಬೆಂಬಲಿಗರು ಒಂದು ಪ್ರತಿಭಟನೆ ಮಾಡೋದ್ರು, ನಮ್ಮ ಶಾಸಕರನ್ನು ಮಿನಿಸ್ಟರ್ ಮಾಡಬೇಕಾಗಿತ್ತು ಅಂತ ಈ ಸಲ ಮತ್ತೊಂದು ಸುತ್ತಿನ ಪ್ರಯತ್ನ ನಡೆಯುತ್ತೆ. ST ಕೋಟಾದಡಿಯಲ್ಲಿ ಒಳಗೆ ಬರಬೇಕು ಅನ್ನೋದು ಅವರ ಪ್ರಯತ್ನ. ಯಾದಗಿರಿ ಜಿಲ್ಲೆಗೆ ಅವಕಾಶ ಕೊಡಿ ಅಂತ ಬೇಡಿಕೆ. ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆಯಿಂದ ST ಸ್ಥಾನ ಒಂದು ಖಾಲಿಯಾಗಿದೆ. ಆ ಖಾಲಿಯಾದ ಜಾಗಕ್ಕೆ ನನ್ನನ್ನು ತಗೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ ರಾಜುಗೌಡರು, ಸುರಪುರದ ಶಾಸಕರು. ಇನ್ನು ಹರತಾಳ ಹಾಲಪ್ಪ ಸಾಗರದ ಶಾಸಕ, ಈಡಿಗ ಸಮುದಾಯದ ಪ್ರಮುಖ ಶಾಸಕ, ಹಿಂದುಳಿದ ಕೋಟಾದಲ್ಲಿ ಸಂಪುಟಕ್ಕೆ ಬರಬೇಕು ಅಂದ್ಕೊಳ್ತಾರೆ. ಯಡಿಯೂರಪ್ಪನವ್ರ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಚಿವ ಸಂಪುಟದಲ್ಲಿ ಇದ್ದಂಥವ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ವಿವಾದಗಳಿಗೆ ಸಿಲುಕಿಕೊಂಡು ರಾಜೀನಾಮೆ ಕೊಟ್ಟಿದ್ರು, ಮತ್ತೊಂದು ಸಲ ಸಚಿವ ಸಂಪುಟಕ್ಕೆ ಬರಬೇಕು ಅಂತಾರೆ. MP ರೇಣುಕಾಚಾರ್ಯ ಹೊನ್ನಾಳಿ ಶಾಸಕರು, ಅವರು ಮುಚ್ಚುಮರೆ ಅನ್ನುವಂಥದ್ದು ಏನಿಲ್ಲ, ಬಹಿರಂಗವಾಗಿ ಹೇಳ್ತಾರೆ ಅವರು, 3 ಸಲ MLA ಆಗಿದ್ದೀನಿ, ನನಗೊಂದು ಮಿನಿಸ್ಟರ್ ಆಗೋ ಅರ್ಹತೆ ಇಲ್ವಾ, ನಮ್ಮ ಕ್ಷೇತ್ರದ ಜನರ ಬೇಡಿಕೆ, ಜಿಲ್ಲೆ ಜನರ ಬೇಡಿಕೆ ಇದು, ದಾವಣಗೆರೆ ಜಿಲ್ಲೆಗೆ ಒಂದು ಅವಕಾಶ ಕೊಡಬೇಕು, ನಾನೇ ಸೂಕ್ತವಾದ ವ್ಯಕ್ತಿ ಅಂತ MP ರೇಣುಕಾಚಾರ್ಯ ಕೇಳ್ತಾ ಇದ್ದಾರೆ. ಯಡಿಯೂರಪ್ಪನವರಿಗೆ ಆಪ್ತರಾಗಿದ್ದಂಥವರು ಈಗ ಮುಖ್ಯಮಂತ್ರಿಗಳಿಗೆ ರಾಜಕೀಯ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಲಿಂಗಾಯತ ಕೋಟಾದಡಿ ಒಳಗೆ ಬರಬೇಕು ಅನ್ನುವಂಥದ್ದು ಪ್ರಯತ್ನ. ಇನ್ನು ಸೋಮಶೇಖರ್ ರೆಡ್ಡಿ ಬಳ್ಳಾರಿಯಿಂದ, ಸೋಮಶೇಖರ್ ರೆಡ್ಡಿ ಅವರು ಮೊನ್ನೆ ಮಾತಾಡಿದ್ರು, ಕರ್ನಾಟಕದಲ್ಲಿ BJP ನಮ್ಮ ಕುಟುಂಬದ ಕೊಡುಗೆ ಏನು ಅನ್ನೋದನ್ನು ತುಂಬ ಜನ ಮರೆತು ಬಿಟ್ಟಿದ್ದಾರೆ ಅಂತ, ಅದನ್ನು ಇನ್ನೊಮ್ಮೆ ನೆನಪಿಸಿಕೊಡುವ ಉದ್ದೇಶ ಏನು ಅಂತಂದರೆ ಸಚಿವ ಸಂಪುಟದ ಒಳಗೆ ಬರಬೇಕು ಅಂತ. ರೆಡ್ಡಿ ಕುಟುಂಬ ಸಾಕಷ್ಟು ಸೇವೆ ಮಾಡಿದೆ BJPಗೋಸ್ಕರ, ಅದು ಸತ್ಯ ಕೂಡ ಹೌದು. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ರಾಜ್ಯ BJP ಅಧಿಕಾರಕ್ಕೆ ಬಂದಿದ್ದು ಕರ್ನಾಟಕ, ಅದರಲ್ಲಿ ಈ ಕುಟುಂಬದ ಕೈವಾಡ ತುಂಬ ದೊಡ್ಡದಿತ್ತು. ಆಮೇಲೆ ರಾಜ್ಯ ರಾಜಕಾರಣ ಏನೇನಾಯಿತು ಅದೆಲ್ಲ ದಟ್ ಈಸ್ ಆಲ್ ಸೆಕೆಂಡ್ರಿ. ಬಟ್ ರೆಡ್ಡಿ ಸಹೋದರರು ಮತ್ತು ಶ್ರೀರಾಮುಲು ಅವರ ಪ್ರಯತ್ನದಿಂದಾಗಿ ಮೊಟ್ಟ ಮೊದಲನೇ ಸಲ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬಂದಿತ್ತು. ಅದನ್ನು ನೆನಪಿಸಿಕೊಂಡು ಒಂದು ಅವಕಾಶ ಕೊಡ್ರಿ ಅಂತ. ಈಗ ನೋಡಿದ್ರೆ ಶ್ರೀರಾಮುಲು ಅವರು ಇವತ್ತು ದಿಲ್ಲಿಯಲ್ಲಿದ್ದಾರೆ. ಸೋಮಶೇಖರ್ ರೆಡ್ಡಿ ಅವರನ್ನು ಸಚಿವ ಸಂಪುಟಕ್ಕೆ ತಗೊಳ್ಳಿ ಅಂತ ಹೇಳೋದಕ್ಕೆ ಶ್ರೀರಾಮುಲು ಅವರು ಹೋಗಿದ್ದಾರೆ ಅನ್ನೋದೊಂದು ಚರ್ಚೆ ನಡೀತಾ ಇದೆ. ಬಟ್ ಇದುವರೆಗಿನ ಅಷ್ಟು ಭೇಟಿಗಳಲ್ಲಿ ಅವರು ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ ಚರ್ಚೆಗಳನ್ನು ಮಾತ್ರ ಮಾಡಿದ್ದಾರೆ ಅನ್ನೋದು ಸುದ್ದಿ. ಇನ್ನು ರೂಪಾಲಿ ನಾಯಕ ಕಾರವಾರದ ಶಾಸಕಿ, ಹಿಂದುಳಿದ ಕೋಟಾದಡಿ ಸಚಿವರಾಗಬೇಕು, ಮಹಿಳಾ ಕೋಟಾ ಭರ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸುಭಾಷ್ ಗುತ್ತೇದಾರ ಆಳಂದದ ಶಾಸಕ, ಈಡಿಗ ಸಮುದಾಯದ ಬೀಡಿಗ ಸಮುದಾಯದಲ್ಲಿ ಇರುವಂಥವರು,
ಕಲಬುರಗಿ ಜಿಲ್ಲೆಯಲ್ಲಿ ಸಚಿವರು ಯಾರೂ ಆಗಿಲ್ಲ, ನನ್ನನ್ನು ಮಿನಿಸ್ಟರ್ ಮಾಡಿ ಅಂತ ಯಡಿಯೂರಪ್ಪನವ್ರ ಮೂಲಕ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ದತ್ತಾತ್ರೇಯ ಪಾಟೀಲ್ ರೇವೂರ್ ಕಲಬುರಗಿ ದಕ್ಷಿಣ ಕ್ಷೇತ್ರದ ಎಂ ಎಲ್ ಎ ಇವರು ಲಿಂಗಾಯತ ಕೋಟಾದಡಿಯಲ್ಲಿ ಒಳಗೆ ಬರಬೇಕು, ಯುವಕರಿದ್ದಾರೆ, ಜಿಲ್ಲೆಯಲ್ಲಿ ಬಿ ಜೆ ಪಿಯ ಜವಾಬ್ದಾರಿಯನ್ನು ತುಂಬ ಜವಾಬ್ದಾರಿಯುತವಾಗಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಅಂತ 6 ತಿಂಗಳ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಚಿವರು ಯಾರ್ಯಾರು ಆಗ್ತಾರೆ ಅನ್ನೋ ಪಟ್ಟಿ ಬಂದಾಗ ಇವರ ಹೆಸರು ತುಂಬ ಜೋರಾಗಿ ಓಡ್ತಾ ಇತ್ತು. ಬಟ್ ಲಾಸ್ಟ್ ಮಿನಿಟ್ನಲ್ಲಿ ಪಟ್ಟಿಯಲ್ಲಿ ಇವರ ಹೆಸರು ಇರಲಿಲ್ಲ. ಇಷ್ಟು ಜನ ಮಿನಿಸ್ಟರ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.